ಬದುಕೋದು ಮತ್ತು ಸುಸ್ತಾಗಿ ಬದುಕೋದಲ್ಲ ನಾನು ಹೇಳೋದು. ಸ್ವಚ್ಛ ಬದುಕಬೇಕು. ನಮ್ಮ ಊರು ಸ್ವಚ್ಛ ಇರಬೇಕು, ನಮ್ಮ ಮೈ ಸ್ವಚ್ಛ ಇರಬೇಕು, ನಮ್ಮ ಮನಸ್ಸು ಸ್ವಚ್ಛ ಇರಬೇಕು, ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು. ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದು ಹೋಗಿರ್ತೀರಿ, ನೀವು ಬೆಳಗ್ಗೆ ಎದ್ದು ಕೂಡಲೇ ನೋಡ್ರಿ, ಆರುವರೆಗೆ ಬಂದ್ರೆ ನಿಮ್ಮ ನಿಮ್ಮ ಮನೆ ಇರೋದಿಲ್ಲ, ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ. ಇದು ಸ್ವಚ್ಛ ಜಾತ್ರ, ಸ್ವಚ್ಛತೆಯನ್ನು ಕಲಿಯುವುದಷ್ಟೆ. ಸ್ವಚ್ಛವಾಗಿರ್ಬೇಕು. ಏನು ಗೌಸಿದ್ದಪ್ಪಜ್ಜನ ಗುಡಿ ಮ್ಯಾಲ ಗೌಸಿದ್ದಪ್ಪಜ್ಜನ ಗೋಪುರಕ್ಕೆ ಬಂಗಾರದ ಕಳಸ ಕೊಡಿಸ್ದವ್ ದೊಡ್ಡ ಭಕ್ತಿ ಅಂತಲ್ಲ, ದಾಸೋಗದೊಳಗೆ ಉಂಡವನು ಮುಸ್ರಿ ಬಳದ ಸ್ವಚ್ಛ ಮಾಡಿದವನ ಭಕ್ತಿ ಅದಕ್ಕಿಂತ ದೊಡ್ಡ. ಬಿದ್ದ ಪೇಪರ್ ತೆಗೆದು ಆರಿಸದ ಡಸ್ಟ್ ಬಿನ್ನಿಗೆ ಹಾಕದವನ ಭಕ್ತಿ ಅದಕ್ಕಿಂತಲೂ ದೊಡ್ಡ. ಸ್ವಚ್ಛ ಇರಬೇಕು ಮನುಷ್ಯ, ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ. ಸ್ವಸ್ಥ ಇರಬೇಕು. ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಿಲ್ಲ, ಯಾರು ಶ್ರೀಮಂತರು ಅಂದ್ರೆ 10 ಸಕ್ಕರೆ ಕಾರ್ಖಾನೆ ಹಾಕ್ಯಾನ ಅಧ್ಯಕ್ಷದನ್ನ, ಬೆಳಿಗ್ಗೆ ಎದ್ದ ಕೂಡ್ಲೇ ಬರೇ ಹಾಗಲಕಾಯಿ ರಸ ಕುಡಿಬೇಕ, 10 ಶುಗರ್ ಫ್ಯಾಕ್ಟ್ರಿ ಮಾಲೀಕ ಶುಗರ್ ಐತಿ, ಏನು ಮಾಡು ಅವ ಶ್ರೀಮಂತ ಅಲ್ಲ. ಏನು ಮನ್ಯಾಗ ನೋಟಿನ ಪೆಂಡಿನೇ ಹೊಟ್ಟ್ಯಾನ, ನೋ ಮನ್ಯಾಗ ಟ್ರಿಜರಿ ಒಳಗೆ ನೋಟಿನ ಕಟ್ಟಿದ್ದವ ಶ್ರೀಮಂತ ಅಲ್ಲ, ದುಡ್ಯಾಕ ಕೈಕಾಲು ಗಟ್ಟಿದ್ದವ್ರ ನಿಜವಾದ ಶ್ರೀಮಂತರಷ್ಟೆ. ಆರೋಗ್ಯ ಚಲೋ ಇರಬೇಕು, ಸ್ವಸ್ಥ ಸ್ವಚ್ಛ ಇರಬೇಕು, ಸ್ವಸ್ಥ ಇರಬೇಕು, ಮಸ್ತ್ ಇರ್ಬೇಕು. ಮತ್ತು ಏನು ಸಂಸಾರ ಅಂದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಆಗೋದೆ, ಇದಕ್ಕೆ ಜೀವನ್ಮುಕ್ತಾವಸ್ಥೆ ಅಂತಾರೆ. ಏನು ಅಂದ್ರೆ ನಿನ್ನೇನಾತೋ ಆತು, ನಿನ್ನೆ ಕಳೆದು ಹೋಗೈತಿ, ಪಾಸ್ಟ್ ಈಸ್ ಡೆಡ್, ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತಿ. ನಾವು ಹಿಂದಿಂದ ಬಹಳ ನೆನಪಿಸ್ಕೊಂಡು ತಲೆ ಕಡಿಸ್ಕೊತೀವಿ, ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ, ಭಯ ಪಡ್ತೀವಿ. ಕಳೆದು ಹೋದ ನಿನ್ನೆಯನ್ನು ಮರಿಬೇಕು, ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು. ದೇವ್ರು ಏನು ಈ ಕ್ಷಣ ಕೊಟ್ಟನ, ಈ ಕ್ಷಣ ಚಂದ ಕೊಟ್ಟನ, ಎರಡು ಮಾತು ಕೇಳೋದು, ಜಾತ್ರೆ ನೋಡೋದು, ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು, ಮಸ್ತ್ ಇರ್ಬೇಕು ಮನುಷ್ಯ. ಈಗ ಒಬ್ಬ ರೈತ ಅದಾನ, ಹೆಂಗೆ ದುಡಿಬೇಕು ಹೊಲದಾಗ ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು, ಏನಪ್ಪ ಎಷ್ಟು ದುಡಿತೆ ನೀ, ನಾನಾ ದಣದಿನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ಮಸ್ತ್ ದುಡಿಯೋದು ಹೊಲದಾಗ, ಅಷ್ಟು ಮಸ್ತ್ ಉಣ್ಣೋದು, ಮಸ್ತ್ ನಿದ್ದೆ ಮಾಡೋದು, ಮಸ್ತ್ ವ್ಯವಹಾರ ಮಾಡಿ, ಮಸ್ತ್ ಇರ್ಬೇಕು, ಶಿಸ್ತಿರ್ಬೇಕು, ಸುಸ್ತಿರಬಾರ್ದು ಅಷ್ಟೆ. ಇದನ್ನು ಕಲಿಯುವುದು ಮನುಷ್ಯ ಜೀವ. ಒಂದು ಸಂಸಾರ ಅಂದ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರುವುದಲ್ಲ, ಏನು ಮನಿ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತೆ ಹೇಳಿ. ಮೊದಲು ಹೊಸದಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತೆ ನೋಡ್ರಿ, ಫಿಕ್ಸ್ ಆಗಿತ್ತು. ಇವ ಫೋನ್ ಹಚ್ತಿದ್ದು ನಾನು, ಆಕೆ ಒಟ್ಟ ಫೋನ್ ಎತ್ತಿದ್ದಿಲ್ಲ, ಇವನು ಫೋನ್ ಎತ್ತಲಾರ್ದಕ್ಕೆ ಜಗಳ ಆಡ್ತಿದ್ನಂತೆ, ನೀವು ಮಾತಾಡೋದ ಇಲ್ಲ ನನ್ನ ಕೂಡ, ನೀವು ಮಾತಾಡೋದ ಇಲ್ಲ ನನ್ನ ಕೂಡ. ಆಮೇಲೆ ಒಂದು ವರ್ಷ ಆತು ಮದುವೆಯಾಗಿ, ಆದ ಕೂಡಲೇ ಅನ್ನ ಹೆಂಡತಿಗೆ ಹಿಂದೆ ಕುಂದಿರ್ಸ್ಕೊಂಡು ಹೊಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ದಲಕ್ಕಿ, ಇವನ ಬೀಳ್ಸಿದ್ನು ಏನು ಅದು ಬಿತ್ತ, ಬಿದ್ದ ಕೂಡಲೇ ದವಾಖಾನೆಗೆ ತೊಗೊಂಡು ಹೋದ. ಡಾಕ್ಟ್ರ್ ಹೇಳಿದ್ರು, ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ, ತುಟಿಗೆ ಗಾಯ ಆಗೈತಿ, ಮ್ಯಾಲಿನ ತುಟಿಗೆ ಗಾಯ ಆಗೈತಿ ಸರ್, ಏನು ಮಾಡ್ಬೇಕು? ಇಲ್ಲ ಅದು ಮ್ಯಾಲಿನ ತುಟಿ ಹರಿದೈತಿ, ಹೊಲಿಗೆ ಹಾಕ್ಬೇಕು ಅದಕ್ಕೆ. ಸರ್ ಕೈ ಮುಗಿತಿ, ನಿಮ್ಗೆ ಎರಡು ಕೂಡಿಸಿ ಹೊಲ್ದು ಬಿಟ್ರೆ, ಅದು ಹೊಲೆಯವ್ರು ಹೊಲಿತೀರಿ, ಎರಡು ಕೂಡಿಸಿ ಹೊಲ್ದು ಬಿಟ್ರೆ ಅದಕ್ಕೆ. ಹಿಂಗಾದ್ರೆ ಹೆಂಗೆ ಸಂಸಾರ? ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗನೆ ಇದು ಇರದ, ಇದು ಮುಗಿಯೋದಲ್ಲೇ. ಭಾಳ ಮಂದಿ ಬರ್ತಿರ್ತಾರೆ, ಅಪ್ಪ ಇದ್ರ ಕಾಲಾಗ ಸಾಕಾಗೈತೆ. ಯಾವಾಗ 60 ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನಿನ್ನ, ಉಳ್ದಾವ ಎಷ್ಟು ದಿವಸ ಈಗ ನಿನ್ನ ತಿದ್ದಿರೆ ಏನು ಮಾಡವ, ತಿದ್ದಕ್ಕೆ ಹೋದ್ರೆ ಆಗೋದ ಬಿಡೋದ? ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿಬಿಡೋದಷ್ಟು. ಸ್ವಚ್ಛ ಇರಬೇಕು, ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಇಷ್ಟಿದ್ದುಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ. ಜಾತ್ರೆ ಅಂದ್ರೆ ವರ್ಷಕ್ಕೊಮ್ಮೆ ಬರೋದಲ್ಲ, ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು, ಅದು ಜೀವನದ ಜಾತ್ರೆ ಅದು ಅಷ್ಟೆ. ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿನೇ ಇಲ್ಲಿ ಹಲವು ಜನ ಯತಿಗಳು, ವಿದ್ವಾಂಸರು, ಕಲಾವಿದರು,
ಎಲ್ಲೆಲ್ಲಿಯವರು ಬಂದಾರ ನೋಡ್ರಿ ನಿಮಗೆಲ್ಲ ಭೆಟ್ಟಿ ಆಗ್ಲಿಕ್ಕೆ, ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತೈತೆ ಅವ್ರಿಗೆ. ಯಾಕಂದ್ರೆ ಇಷ್ಟು ಚಲೋ ಜನ, ಇಷ್ಟು ಲಕ್ಷ ಲಕ್ಷ ಮಂದಿ ಕೂಡಿರಪ್ಪ, ನಿನ್ನ 8 ರಿಂದ 10 ಲಕ್ಷ ಮಂದಿ ಕೂಡ್ಯಾರಂತಾರ. ಓಣ್ಯಾಗ ಇಬ್ಬರು ಕಟ್ಟಿ ಮೇಲೆ ಕುಂತ್ರ ಹೊಡೆಪೆಟ್ಟಾಕೈತಿ. ಇಲ್ಲಿ 10 ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತೀರಲ್ಲ, ಇದು ನಿಜವಾದ ಭಾರತ. ಇದು ಅಷ್ಟೆ, ನಿಮಗಿಷ್ಟು ಹೊಗಳ್ಕೊಂತಿದ್ರು ಸುಮ್ಮಿರವ್ರು ನೀವು. ಬಸವಣ್ಣವ್ರು ಅಂತಾರ, ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ ಎರಡು ಮಾತು ಕೇಳಬೇಕಂತ ಕುಂತೀರಲ್ಲ. ಒಬ್ಬ ಸನ್ಯಾಸಿಗೆ, ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೇ ಯಾವುದು? ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ, ಆ ಮಠಕ್ಕೆ 100 ಶಾಲೆ ಕಾಲೇಜುಗಳಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠಕ್ಕೆ 100 ಎಕರೆ ಜಮೀನು ಇದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಮಠದ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರೆ, ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ, ಅದು ಬಹಳ ದೊಡ್ಡ ಕಷ್ಟ. ಇದೆಲ್ಲ ನಿಮ್ಮ ಪ್ರೇರಣೆಯಿಂದ ನಡೆದಿತ್ತು. ಇಷ್ಟು ಜನ ಇಷ್ಟು ಹೊತ್ತಾದರೂ ಶಾಂತ ರೀತಿಯಿಂದ ಮನಿ ಮರೆತು ಕುಂತೀರಿ ನೀವು. ಹೋಗಬೇಕಂತ ಲಕ್ಷ ಬರುವಲ್ದು ಮನಿ ಮರೆತು ಇಲ್ಲಿ ಕುಂತೀರಿ ನೀವು. ಈಗ ಎಲೆಕ್ಷನ್ ಬರ್ತಾವ ನೋಡ್ರಿ, ಹಿಂಗೆ ಹಿಂಗೆ ಏನಾರ ಕೂಡಕ್ಕೆ ಸಾಧ್ಯ ಐತೇನು? ನೀವು ಹೆಂಗೆ ಕುಂತೀರಿ ನೋಡ್ರಿ. ಯಾಕಂದ್ರೆ ನೀವು ತಂದವರಲ್ಲ, ಇಲ್ಲಿ ಭಕ್ತಿಯಿಂದ ಬಂದವರು ಅದಕ್ಕೆ ಕುಂತೀರಿ. ಅವ್ರು ತಂದವರಲ್ಲೆಲ್ಲ ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದೆ. ಶರಣರಂತಾರ, ಬಸವಣ್ಣವ್ರಂತಾರ, ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು. ಏನು ದೇವರು? ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ, ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು, ದುಡಿದಿದ್ರೊಳಗೊಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗ ದೇವರದಾನ. ಅವನ ಮುಖ ನೋಡಿದ್ರೆ ಸಾಕು, ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ. ಹೀಗೆ ಬದುಕುವುದು, ಅಂಥ ಜನ ಇಲ್ಲೆಲ್ಲ ಇದ್ದಾರೆ. ನಿಮ್ಮ ಪ್ರೇರಣೆಯಿಂದ ಈ ಜಾತ್ರೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ, ಸದಾ ಬೆಳಿಬೇಕು. ನನಗೆ ಜಾತ್ರೆ ಅಂದ್ರೆ ಏನೂ ಇಲ್ಲ, ನೀವು ಸಂತೋಷ ಪಟ್ರಿ ಅಂದ್ರೆ ಅದೇ ಜಾತ್ರೆ. ನಮಗೇನು ತೇರು ಎಳೆದದು ಮುಖ್ಯ ಅಲ್ಲ, ನಿಮಗೆ ಜಾತ್ರೆ ಅದು ಅಷ್ಟೆ. ನೀವು ಸಂತೋಷವಾಗಿ ಜಾತ್ರೆ ಮಾಡೋದು, ಆನಂದವಾಗಿ ಉಣ್ಣೋದು, ಆನಂದವಾಗಿದ್ರಿ ಅಂದ್ರೆ ನಿಮಗೆ ಒಂದ ತೇರು ಅಷ್ಟೆ. ನೀವು ಸಂತೋಷವಾಗಿದ್ರಿ ಅಂದ್ರೆ ನಿಮ್ಮ ಮುಖದೊಳಗೆ ಲಕ್ಷ ಲಕ್ಷ ತೇರುಗಳು ನನಗೆ ಕಾಣುತ್ತವಷ್ಟೆ. ನಿಮ್ಮ ಸಂತೋಷವೇ ಜಾತ್ರೆ. ಗವಿಸಿದ್ಧನಲ್ಲಿ ನನ್ನ ಪ್ರಾರ್ಥನೆ, ಈ ನಾಡಿನ ಭಕ್ತರೆಲ್ಲ ಸುಖಿಗಳಾಗಲಿ, ಅವರು ಸಂತೋಷವಾಗಿರಲಿ, ಆ ದಿವ್ಯ ಶಕ್ತಿ ಗವಿಸಿದ್ಧ ಅವರಿಗೆಲ್ಲ ಅನುಗ್ರಹಿಸಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶರಣು ಶರಣು.